ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮಗೆ ಒಂದು 7-8 ತಿಂಗಳ ಹಿಂದೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ, ಎಲೆ ಗೊಬ್ಬರ ಯಾವ ರೀತಿ ಮಾಡೋದು ಅಂಥೇಳಿ. ಲೀಫ್ ಮೋಲ್ಡ್ ಅಂತಾರೆ ಇದಕ್ಕೆ, ಬರೀ ಎಲೆಗಳಿಂದ ಮಾಡೋಂಥ ಗೊಬ್ಬರ. ಎಷ್ಟು ಮಸ್ತಾಗೈತೆ ಅಂದರೆ ನೋಡಿರಿ, ಇದು ಸೇಮ್ ಮಣ್ಣು, ಇದೆಲ್ಲ ಎಲೆ ಇತ್ತು ಫ್ರೆಂಡ್ಸ್, ಅದು ಮಣ್ಣಿನ ರೂಪದಾಗ ಬಂದದ ನೋಡಿರಿ. ಎಷ್ಟು ಒಳ್ಳೆ ಗೊಬ್ಬರ ಇದರಲ್ಲಿ, ಇದೊಂದು ಇದ್ದರೆ ಸಾಕು ನಿಮ್ಮ ಗಿಡಗಳಿಗೆ ಅಮೃತ ಇದ್ದಂಗೆ. ಜೀವಾಮೃತ ಏನು ಮಾಡ್ತೀವಲ್ಲ ಅದರಷ್ಟೇ ಕೆಲಸ ಈ ಒಂದು ಲೀಫ್ ಮೋಲ್ಡ್ ಕೂಡ ಮಾಡ್ತದೆ ನೋಡಿರಿ. ಎಲ್ಲ ಎಲೆಗಳೇ ಇದ್ವು ಇದರಲ್ಲಿ. ಇದರಲ್ಲಿ ನಾನು ಒಂಥರ ಹೊನ್ನೆ ಗಿಡ ಇತ್ತೇನದು, ಆ ಗಿಡ ಎಲೆಗಳು, ಮತ್ತೊಂದು ಸ್ವಲ್ಪ ಹುಣಸೆ ಗಿಡದ ಎಲೆಗಳು, ನಿಂಬೆ ಬೇವಿನ ಗಿಡದ ಎಲೆಗಳು, ಅವನ್ನೆಲ್ಲ ತಂದು ಇದರಲ್ಲಿ ಹಾಕಿದ್ದೆ. ಮಧ್ಯದಾಗ ಒಂದು ಸತಿ ನಾನು ನಿಮಗೆ ಅದ್ರ ಜೊ ಅರ್ಧ ಭಾಗ ಕೊಳತಾಗೂ ಅದ್ರದ್ದು ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಇದ್ರದ್ದು ಈ ಥರ ಗೊಬ್ಬರ ಆಗಬೇಕು ಅಂತಂದರೆ ನಾನು ಏನೆಲ್ಲ ಪ್ರೊಸೆಸ್ ಮಾಡಿದೆ ಅಂಥೇಳಿ ನಾನು ಎಷ್ಟೊಂದು ಸತಿ ವಿಡಿಯೋನಾಗೂ ಅದ್ರ ತೋರಿಸ್ಕೊಟ್ಟಿನಿ ನಾನು ನಿಮಗೆ. ಸೊ ಇಷ್ಟು ನೀಟಾಗಿ ಈ ಒಂದು ರೂಪಕ್ಕೆ ಬಂದತ್ತೆ ನೋಡಿರಿ. ಇದು ಒಂದು ಚೀಲ ತುಂಬಿಟ್ರೆ ಅದರಲ್ಲಿ ಇಷ್ಟು ಗೊಬ್ಬರ ನನಗೆ ಸಿಕ್ಕೈತೆ. ಇದು ಇನ್ನೂ ನೋಡಿ ಅಲ್ಲಿ ಕ್ಯಾಮ್ರಾದಲ್ಲಿ ಅಷ್ಟು ಇದು ಕಾಣಿಸ್ತಾ ಇಲ್ಲ, ಹೊರಗಡೆ ನೋಡಿದ್ರೆ ಕಪ್ಪಾಗಿ ಬ್ಲ್ಯಾಕ್ ಗೋಲ್ಡನ್ ಅಂತಾರಲ್ಲ, ಸೇಮ್ ಹಂಗೆ ಆಗಿದೆ ಫ್ರೆಂಡ್ಸ್. ಭಾರಿ ಒಳ್ಳೆ ಗೊಬ್ಬರ ರೆಡಿ ಮಾಡೀನಿ. ಇದನ್ನು ನಾನು ಸೋಸಂಗಿಲ್ಲ, ಕೆಲವೊಬ್ರು ಇದಕ್ಕೆ ಸೋಸಿ ಹಾಕಬೇಕು ಅಂಥೇಳಿ ಹೇಳ್ತಾರೆ, ಬಿಸಿಲಿಗೆ ಒಣಗಾಕಿ ಸೋಸಿ ಇಟ್ಕೋಬೇಕು ಅಂತ. ನಾನು ಹಿಂಗೇನು ಮಾಡೋಂಗಿಲ್ಲ, ಜಾಸ್ತಿ ದೊಡ್ಡ ದೊಡ್ಡ ಏನಾರು ಇದ್ದರೆ ಕಡ್ಡಿಗಳನ್ನ ತೆಗಿತೀನಿ, ಇದನ್ನು ಡೈರೆಕ್ಟಾಗಿ ನಾನು ಗಿಡಗಳಿಗೆ ಹಾಕ್ತೀನಿ. ಇದನ್ನು ಯಾವ ರೀತಿ ಉಪಯೋಗ ಮಾಡಬೇಕು ಅಂತ ನಾನು ಗಿಡಗಳಿಗೆ ಹಾಕಿದಾಗ ಶೇರ್ ಮಾಡ್ತೀನಿ. ಸದ್ಯಕ್ಕೆ ನಾನು ಲಿಕ್ವಿಡ್ ಫರ್ಟಿಲೈಸರ್ ಅಷ್ಟೇ ಕೊಡಾಕತ್ತೀನಿ ಗಿಡಗಳಿಗೆ. ಇದು ನೋಡಿರಿ, ನಂಗೆ ಇದು ನೋಡಿ ಭಾರಿ ಖುಷಿಯಾಯಿತು. ಮೊದಲೆಲ್ಲ ಮಾಡಿದಾಗ ನಾನು ಎಲ್ಲ ಗೊಬ್ಬರ ಜೊತೆ, ಕಿಚನ್ ವೇಸ್ಟ್ ಗೊಬ್ಬರ ಜೊತೆ ಮಿಕ್ಸ್ ಮಾಡ್ತಿದ್ದೆ. ಬಟ್ ಈ ಸತಿ ನಾನು ಏನು ಮಾಡೀನಿ ಅಂದರೆ ಬರೇ ಎಲೆ ಗೊಬ್ಬರನ ಸಪ್ರೇಟಾಗಿ ಮಾಡ್ಕೊಂಡಿನಿ. ಬರೀ ಎಲೆ ಗೊಬ್ಬರ, ಫುಲ್ ಎಲೆಗಳೇ ಎಲ್ಲ ಕೊಳತೋಗಿ ಬರೀ ಕಡ್ಡಿ ಕಡ್ಡಿ ಮಾತ್ರ ಉಳಿದಿದೆ ನೋಡಿರಿ. ಒಂಥರ ಮಣ್ಣೆ ನೋಡಿದ್ರೆ ಸೇಮ್ ಮಣ್ಣು ಅನಿಸ್ತದೆ, ವಾಸನೆನೂ ಅಷ್ಟೇ, ಮಣ್ಣಿನ ಒಂದು ವಾಸನೆನೇ ಬರ್ತಾಯಿದೆ. ಇದು ಈ ರೀತಿ ನಾನು ಮಾಡ್ಕೊಂಡಿನಿ. ಇದು ಮುಂಚೆ ಮಾಡೋಕ್ಕಿಂತ ಮುಂಚೆ ಇದ್ರನ್ನಾಗ ಇದ್ರದ್ದು ಎಲೆಗಳು ತಿರ್ಗಾ ಈ ವರ್ಷ ಮತ್ತೆ ತೊಗೊಂಡು ಬಂದಿನಿ ನಾನು. ಈಗ ಅದನ್ನು ಮಾಡೋಕ್ಕೆ ಇಡಕತ್ತೀನಿ. ಸೊ ಹಾಗೆ ಅದ್ರ ಜೊತೆಗೆ ಇದನ್ನು ನಿಮ್ಗೆ ಅಪ್ಡೇಟ್ ವಿಡಿಯೋ ಥರ ಆಗುತ್ತೆ ಅಂತೇಳಿ ನಿಮ್ಗೆ ಶೇರ್ ಮಾಡಕತ್ತೀನಿ. ಅದೇ ಎಲೆಗಳು ಅದೇ ರೂಪನಾಗಿಟ್ಟಿದ್ದೆ, ಈ ಥರ ನನಗೆ ಸಿಕ್ಕಿದೆ. ಒಂದು 8-9 ತಿಂಗಳ ಬೇಕೇ ಬೇಕು ಮ್ಯಾಕ್ಸಿಮಮ್, ಯಾಕಂದರೆ ಕೊಳೆಯೋಕ್ಕೆ ಎಲೆಗಳು ಕೊಳೆಯೋಕ್ಕೆ ಭಾಳ ಟೈಮ್ ತೊಗೊಳ್ತದೆ ಫ್ರೆಂಡ್ಸ್. ಅದು ಈ ಹಂತಕ್ಕೆ ಬರಬೇಕಂದ್ರೆ ಅದು ನೋಡಿರಿ, ದೂರಿಂದ ತೋರ್ಸಕತ್ತೀನಿ ಎಷ್ಟು ಬ್ಲ್ಯಾಕ್ ಆಗೈತೆ. ಇದು ಮಣ್ಣು, ಮಣ್ಣಿನ ಕಲರ್ ಯಾವ ರೀತಿ ಇರ್ತದೆ ನೋಡಿರಿ. ಸೊ ಇದು ಎಲೆ ಗೊಬ್ಬರ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚಂದಾಗೈತೆ ಅಂತ. ಇದಕ್ಕೆ ಯಾವುದು ದುಡ್ಡು ಬೇಡ, ನಿಮಗೆ ಏನು ಮಾಡೋದು ಬೇಡ, ಮಾಡಬೇಕಾಗಿದ್ದು ಒಂದೇ ಕೆಲಸ ನಿಮಗೆ ಅದು ಹೇಳ್ತೀನಿ. ಇದೇ ಎಲೆಗಳು ನೋಡಿರಿ ಅದು ಫ್ರೆಂಡ್ಸ್, ಇದರದೇ ಕಡ್ಡಿಗಳು ಒಳಗೆ ಉಳಿದವಲ್ಲ ಸೇಮ್ ಇದೇ ಈ ರೂಪಕ್ಕೆ ಬಂದತ್ತೆ. ಎಲೆ ಗೊಬ್ಬರನೇ ಈ ರೂಪಕ್ಕೆ ಬಂದತ್ತೆ ನೋಡಿರಿ. ಈ ಥರ ಚೀಲದಲ್ಲಿ ನಾನು ಅದು ಈಗ ಏನು ಫಸ್ಟಿಗೆ ನಾನು ಡಂಪ್ ಮಾಡೋದಲ್ಲ, ಅದೇ ಚೀಲದಲ್ಲಿ ಇದೇ ಥರ ಎಲೆಗಳನ್ನು ತುಂಬಿಸಿ ನಾನು ತೊಗೊಂಬಂದಿದ್ದೆ. ಈ ಎಲೆಗಳನ್ನೆಲ್ಲ ಏನು ಮಾಡಿದ್ದೆ ಅಂತಂದರೆ, ಚೀಲದಲ್ಲಿ ಇದೇ ರೀತಿ ಹಾಕೋಕ್ಕಿಂತ ಮುಂಚೆ ನೀರಾಗಿ ಎಲ್ಲನೂ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಚೀಲ ತುಂಬಿಟ್ಟಿದ್ದೆ ನಾನು ಈ ಥರ. ನಾನು ಇದನ್ನು ಮೊನ್ನೆ ಒಂದು ಸ್ವಲ್ಪ ನೀರೆಲ್ಲ ಹಾಕಿಟ್ಟೀನಿ, ತಿರ್ಗಾ ನಿಮಗೆ ತೋರಿಸೋ ಸಲಕ್ಕೆ ಸ್ವಲ್ಪ ನೀರು ಹಾಕಿ. ನಾನು ಇದ್ರದ್ದು ವಿಡಿಯೋನೂ ನಂದು ಇದ್ರ ಚಾನಲ್ನಾಗ ಐತೆ, ನೀವು ನೋಡ್ಬೋದು ಹಿಂದಿ ಚಾನಲ್ನಾಗ. ಇದೇ ಥರ ಹಾಕಿ ಜಸ್ಟ್ ಈ ಥರ ಒಂದು ಕಟ್ಬಿಟ್ಟು ಚೀಲನ ಸ್ವಲ್ಪ ತೆಳಗ ಮೇಲೆ ಮಾಡಿಕೊಂಡ್ರೆ ನೀರಿನ ತೇವಾಂಶ ಎಲ್ಲ ಕಡೆ ಹತ್ತುತ್ತದೆ. ಅದು ಈ ರೀತಿ ರೆಡಿ ಆಗಬೇಕಂದ್ರೆ ಜಸ್ಟ್ ಈ ಥರ ಮಾಡಿ ಕಂಡು ಕಟ್ಟಿ ಒಂದು ಮೂಲೆಗಿಟ್ಟರೆ ಸಾಕು ನಿಮಗೆ. ಮತ್ತು ಅವಾಗವಾಗ ಅದರಲ್ಲಿ ನೀರು ನೋಡಿ ಚಿಮಿಸ್ತಾ ಇರಬೇಕು. ತಿಂಗಳಿಗೆ ಒಂದು ಸತಿ ಆದ್ರೂ, 15 ದಿವಸಕ್ಕೆ ಒಂದು ಸತಿ, ತಿಂಗಳಿಗೆ ಒಂದು ಸತಿ ನೋಡಿ ಅದರಲ್ಲಿ ನೀರು ಚಿಮಿಸ್ತಾ ಹೋದರೆ ಈ ರೀತಿ ಒಂದು ಗೊಬ್ಬರ ರೆಡಿ ಆಗುತ್ತೆ. ಸೊ ಓಕೆ ಫ್ರೆಂಡ್ಸ್, ನೀವು ಈ ಥರ ನೀಟಾಗಿ ಗಂಡು ಕಟ್ಟಿ ಈ ಒಂದು ಕಡೆ ಇಟ್ಬಿಡ್ರಿ, ಭಾರಿ ಮಸ್ತಾಗಿ ಇದು ರೆಡಿ ಆಗುತ್ತೆ ಫ್ರೆಂಡ್ಸ್. ನಿಜವಾಗ ಹೇಳ್ತೀನಿ, ಭಾರಿ ಒಳ್ಳೆ ಗೊಬ್ಬರ ಎಲ್ಲ ಗಿಡಗಳಿಗೆ, ಹಣ್ಣಿನ ಗಿಡಗಳಿಗೆ, ತರಕಾರಿಗಳಿಗೆ ಹಾಕೋಕ್ಕೆ ಇದೊಂಥರ ಬ್ಲ್ಯಾಕ್ ಗೋಲ್ಡ್ ಇದ್ದಂಗೆ. ಇದನ್ನು ನೀವು ಒಂದು ಸತಿ ಟ್ರೈ ಮಾಡಿ ನೋಡಿರಿ, ಇಷ್ಟ ಆದರೆ ನೀವು ಇದನ್ನು ನಿಮ್ಮ ಗಿಡಗಳಿಗೆ ಬೆಳೆಸ್ತಾ ಬನ್ನಿ. ಸೊ ಓಕೆ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ. ಬಾಯ್. ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ನೋಡಿ, ವೀಡಿಯೋ ಲೈಕ್ ಮಾಡಿರಿ, ಶೇರ್ ಮಾಡಿರಿ.